ಬಿಜೆಪಿ ವಿರುದ್ಧ ಬಂಡಾಯ ಎದ್ದಿರುವ ಪುತ್ತಿಲ ಪರಿವಾರ, ಅರುಣ್ ಕುಮಾರ್ ಪುತ್ತಿಲ ಅವರು ಸೇರಿದಂತೆ ಇತರರು ಬಿಜೆಪಿ ಸೇರುವ ಬಗ್ಗೆ ವಿಶೇಷವಾದ ಚರ್ಚೆ ನಡೆಯುತ್ತಿದೆ. ಪುತ್ತಿಲ ಅವರನ್ನ ಬಿಜೆಪಿ ಸೇರ್ಪಡೆಗೆ ಈಗ ಮುಕ್ತವಾಗಿ ಆಹ್ವಾನವನ್ನು ನೀಡುತ್ತಿದ್ದೇನೆ ಎಂದು ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಮಾಜಿಕ ಜಾಲತಾಣಗಳಲ್ಲಿ ಅರುಣ್ ಪುತ್ತಿಲ ಅವರ ಕರೆಗೆ ನಾವು ಸ್ಪಂದನೆ ನೀಡಲಿಲ್ಲ. ಸ್ಥಳೀಯರು ಮುಖಂಡರು ಅವರನ್ನ ದೂರ ಇರಿಸುವ ಪ್ರಯತ್ನ ನಡೆಯುತ್ತಿದೆ ಅನ್ನುವುದೆಲ್ಲ ಸತ್ಯಕ್ಕೆ ದೂರವಾದ ಮಾತು ಎಂದರು. ಕನ್ನಡ ಜಿಲ್ಲೆಯ ಮುಖ ಜಿಲ್ಲೆಯ ವತಿಯಿಂದ ಇವತ್ತು ಬೇರೆ ಬೇರೆ ಕಾರಣಗಳಿಗೆ ನಮ್ಮ ಪಕ್ಷ ಸೇರಬೇಕು ಎನ್ನುವ ಕಾರಣ ಉದ್ದೇಶ ಮತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ದೂರ ಉಳಿದಿರುವಂಥವರನ್ನೆಲ್ಲ ಸಮಾನ ಮನಸ್ಕರನ್ನು ಒಟ್ಟು ಭಾರತೀಯ ಜನತಾ ಪಾರ್ಟಿಗೆ ಸೇರಿಸಬೇಕೆನ್ನುವ ಒಂದು ಏನು ಅಭಿಪ್ರಾಯ ಇದೆ. ಈ ಬಗ್ಗೆ ಈಗಾಗಲೇ ನಾವು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ. ಇದಕ್ಕೆ ಜಿಲ್ಲೆಯಲ್ಲಿ ನಮ್ಮ ಹಿರಿಯರಾದ ಉಮನಾಥ್ ಕೋಟ್ಯಾನ್ ಮತ್ತು ವೀರರಾಜ್ ಕಾಮತ್ ಮತ್ತು ನಮ್ಮ ಪ್ರತಾಪ್ ಸಿಂಹ ನಾಯಕ್ ಅವರ ನೇತೃತ್ವದಲ್ಲಿ ತಂಡ ಕೂಡ ರಚನೆ ಮಾಡಿದೆ. ಈ ಜಿಲ್ಲೆಯಲ್ಲಿ ಇವತ್ತು ಪ್ರಚಲಿತವಾಗಿ ಸಾಕಷ್ಟು ಪ್ರಚಾರದಲ್ಲಿರುವಂಥ ಸಂಗತಿ ಅಂದರೆ ಅರುಣ್ ಕುಮಾರ್ ಪುತ್ತಿಲ ಅವರ ಸಂಗತಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ಆಯಾಮಗಳಲ್ಲಿ ಚರ್ಚೆ ನಡೆಯುತ್ತಾ ಉಂಟು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಪಕ್ಷೇತರ ಆಗಿ ಸ್ಪರ್ಧೆ ಮಾಡುವುದಕ್ಕೆ ಮುಂಚೆ ಅವರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿದ್ದರು. ಹಿಂದುತ್ವದ ವಿಚಾರದಲ್ಲಿ ನಮ್ಮೊಟ್ಟಿಗೆ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬಂದವರಾಗಿದ್ದಾರೆ. ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷೇತರರಾಗಿ ಚುನಾವಣೆ ನಿಂತ ನಂತರ ಒಂದು ಬಾರಿ ಆ ರೀತಿಯ ಪ್ರಕ್ರಿಯೆಯಲ್ಲಿ ಹೋದ ನಂತರ ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಸಂಪರ್ಕಗಳು ಸ್ವಾಭಾವಿಕವಾಗಿ ದೂರ ಆಗಿರುವಂಥದ್ದನ್ನು ನಿಮಗೆಲ್ಲರಿಗೂ ಗೊತ್ತಿದೆ. ಏನಂದರೆ ಕಳೆದ ಸುಮಾರು ದಿನಗಳ ಹಿಂದೆ ಅರುಣ್ ಕುಮಾರ್ ಪುತ್ತಿಲ ಅವರ ಪರಿವಾರದಿಂದ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಗೆ 3 ದಿನಗಳ ಗಡುವನ್ನು ಕೊಟ್ಟಿದ್ದರು. ಆದರೆ ಒಂದು ರಾಷ್ಟ್ರೀಯ ಪಾರ್ಟಿಯಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ವ್ಯವಸ್ಥೆಯ ಒಳಗೆ ಆ ಗಡಿ ರೇಖೆಯನ್ನು ಕೊಡುವಂಥದ್ದು ಕೂಡ ಅಥವಾ ಅದನ್ನು ಸ್ವೀಕಾರ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ವ್ಯವಸ್ಥೆಯಲ್ಲಿ ಇರುವುದಿಲ್ಲ. ಯಾಕೆಂದರೆ ಒಂದು ರಾಷ್ಟ್ರೀಯ ಪಾರ್ಟಿಯಾಗಿ ಅದರದೇ ಆದ ಒಂದು ಯೋಚನೆಗಳಿರ್ತದೆ. ಹಾಗೇಳಿ ಅವರು ಬೇಡ ಅಂತ ಅರ್ಥ ಅಲ್ಲ. ಅವರು ಅರುಣ್ ಕುಮಾರ್ ಪುತ್ತಿಲ್ರನ್ನ ಭಾರತೀಯ ಜನತಾ ಪಾರ್ಟಿಗೆ ಸೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಅವರದ್ದು ಪ್ರಯತ್ನ ಇದೆ. ನಮ್ಮ ಪಕ್ಷದ ಹಲವಾರು ನಾಯಕರು ಇದರ ಬಗ್ಗೆ ಈಗಾಗಲೇ ಸ್ವತಃ ನನ್ನ ಮುಖಾಂತರ ಕೂಡ ಮಾತಾಡಿದ್ದಾರೆ. ರಾಜ್ಯದ ಅಧ್ಯಕ್ಷರು ಖುದ್ದು ಮಾತಾಡಿದ್ದಾರೆ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ ಅಥವಾ ಭಾರತೀಯ ಜನತಾ ಪಾರ್ಟಿಗೆ ನಾವು ಅವರನ್ನು ಕರೀತೇವೆ. ಎರಡು ಈ ರೀತಿಯ ದ್ವಂದ್ವ ಬೇರೆ ಬೇರೆ ಸಮಸ್ಯೆಗಳು ವ್ಯಾಪಕವಾಗಿ ನಮ್ಮ ಜಿಲ್ಲೆಯಲ್ಲಿ ಹರಿದಾಡ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸಾಮಾಜಿಕ ಜಾಲದಲ್ಲಿ ಬೇರೆ ಬೇರೆ ಸಂಗತಿ ಬಂದರೂ ಕೂಡ ಸತ್ಯ ಸಂಗತಿಯನ್ನು ಒಂದ್ಸಲ ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸುವಂಥ ಕೆಲಸ ಆಗಬೇಕೆನ್ನುವ